ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಪುಸ್ತಕ ಪರಿಚಯಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಪುಸ್ತಕ ಪರಿಚಯ ಶುರು ಮಾಡೋದ್ರಿಂದ ಇಲ್ಲಿವರೆಗೂ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಯುವ ಸಮೂಹ ಹೆಚ್ಚು ನಮ್ಮ ಕಾರ್ಯಕ್ರಮ ಹೆಚ್ಚು ನೋಡ್ತಾ ಇದ್ರಿ ಮತ್ತು ಪ್ರೋತ್ಸಾಹ ಮಾಡ್ತಾ ಇದ್ರಿ. ಮತ್ತು ವಿಶೇಷವಾಗಿ ಸರ್, ಈ ತರದೇ ಬುಕ್ ನೀವು ಇಂಟ್ರೊಡ್ಯೂಸ್ ಮಾಡಿ ಅಂತ ನೀವು ಹೇಳ್ತಾ ಇದ್ರಿ. ಸೊ ಹಾಗಾಗಿ ನಂಗೆ ತುಂಬಾ ಖುಷಿ ಆಗಿದೆ. ಮತ್ತೆ ಲಾಸ್ಟ್ ವಾರ ಕೂಡ ಸುಖಬೋಧನಂದ ಸ್ವಾಮೀಜಿ ಅವರ ಪುಸ್ತಕವನ್ನ ಪರಿಚಯ ಮಾಡಿದಾಗ ತುಂಬಾ ಜನ ನೀವು ಇಷ್ಟಪಟ್ರಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಅದನ್ನ ಹೆಚ್ಚು ಇಷ್ಟಪಟ್ರು. ಸರ್, ದಯವಿಟ್ಟು ಮತ್ತೆ ಆ ತರದ ಕೃತಿನ ಪರಿಚಯ ಮಾಡಿ ಅಂತ ನಂಗೆ ಯುವ ಸಮೂಹ ಕೇಳ್ತಾ ಇತ್ತು. ಹಾಗಾಗಿ ಇವತ್ತು ಮತ್ತೊಂದು ವಿಶೇಷವಾದ ಕೃತಿ ತಗೊಂಡು ನಾನು ಬಂದಿದ್ದೀನಿ. ಆ ಪುಸ್ತಕದ ಹೆಸರು ಸೆಲ್ಫಿ ವಿತ್ ವಿಕ್ಟ್ರಿ ಅಂತ. ತುಂಬಾ ಅದ್ಭುತವಾದಂತ ಒಂದು ಶೀರ್ಷಿಕೆ ಇದು. ಗೆಲುವಿನ 20 ಪ್ರೇಮ್ಗಳು ಇಟ್ಕೊಂಡು ಇವರು ಶ್ರೀನಿವಾಸ್ ಮೂರ್ತಿ ಎನ್ ಸುಂಡರಹಳ್ಳಿ ಅವರು ಈ ಒಂದು ಕೃತಿಯನ್ನ ನಮ್ಮ ನಾಡಿಗೆ ಕೊಟ್ಟಿದ್ದಾರೆ. 2013 ಇದು ಮೊದಲನೇ ಮುದ್ರಣ ಆಗಿ ಇಲ್ಲಿವರೆಗೂ ಸುಮಾರು 4 ಮುದ್ರಣ ಆಗಿದೆ. ನವೆಂಬರ್ನಲ್ಲಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ನಾಡಿನ ಹೆಸರಾಂತ ಪ್ರಕಾಶನ ಸಂಸ್ಥೆ ಸಪ್ನ ಬುಕ್ ಹೌಸ್ನಿಂದ ಈ ಕೃತಿ ಪ್ರಕಟ ಆಗಿದೆ. ಇನ್ನು ಶ್ರೀನಿವಾಸ್ ಮೂರ್ತಿ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸುಮಾರು 10 ವರ್ಷಗಳ ಕಾಲ ಬೋಧನಾ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಇಟ್ಕೊಂಡು ವಿದ್ಯಾರ್ಥಿಗಳ ಜೊತೆ ಹೆಚ್ಚು ಒಡನಾಟನ ಇಟ್ಕೊಂಡು ಇವಾಗ ಅವರೇ ಸ್ವತಃ ತಮ್ಮ ಸ್ನೇಹಿತರ ಜೊತೆ ಸೇರಿಕೊಂಡು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಇನ್ಸ್ಪೈರ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಕಾಮರ್ಸ್ ಮತ್ತು ಇನ್ಸ್ಪೈರ್ PUC ಕಾಲೇಜ್ ಅನ್ನುವಂಥ ಒಂದು ಸಂಸ್ಥೆಯನ್ನ ಶುರು ಮಾಡಿ ಅದರಲ್ಲಿ ಅವರು ಪ್ರಿನ್ಸಿಪಲ್ ಆಗಿದ್ದಾರೆ. ಮತ್ತು ನಾಡಿನ ಹಲವಾರು ಪ್ರಸಿದ್ಧ ಪತ್ರಿಕೆಗಳಲ್ಲಿ ಯುವ ಜನಕ್ಕೆ ಮತ್ತು ವಿದ್ಯಾರ್ಥಿಗೆ ಅನುಕೂಲ ಆಗುವಂತಹ ಸಾಕಷ್ಟು ಒಂದು ಉತ್ಸಾಹಭರಿತವಾದಂತಹ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಅವರು ಲೇಖನಗಳನ್ನ ಅವರು ಬರೆದಿದ್ದಾರೆ. ಜೊತೆಗೆ ಸುಮಾರು 4-5 ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಕವನ ಸಂಕಲನ ಕೂಡ ಅದರಲ್ಲಿ ಸೇರಿದೆ. ಸ್ನೇಹಿತರನ್ನ ಏನಕ್ಕೆ ಈ ಒಂದು ಕೃತಿಯನ್ನ ಪರಿಚಯ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಒಬ್ಬ ಮನುಷ್ಯನಿಗೆ ನಾನು ಯಶಸ್ಸು ಸಾಧಿಸಬೇಕು, ಸಕ್ಸಸ್ ಪಡ್ಕೋಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಗಳು ಇರ್ತವೆ, ಎಲ್ರಿಗೂ ಇರ್ತವೆ. ಬಟ್ ಎಷ್ಟು ಜನ ನಾವು ಸಾಧನೆ ಮಾಡ್ಕೊಳ್ತೀವಿ, ಸಫಲ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಸಾಧನೆಗೆ ಪೂರಕವಾಗುವಂತ ಒಂದು ಕೃತಿ ಇದು ಅಂತ ನಾನು ಖುಷಿಯಿಂದ ಹೇಳ್ಬೋದು. ಏಕೆಂದ್ರೆ ಈ ಒಂದು ಕೃತಿಗೆ ಮುನ್ನುಡಿಯನ್ನ ನಮ್ಮ ನಾಡಿನ ಹಿರಿಯ ಚಿಂತಕರು ಮತ್ತು ತಟ್ಟಂತ ಹೇಳಿ ಖ್ಯಾತಿಯ ಡಾಕ್ಟರ್ ಸೋಮೇಶ್ವರ್ ಅವರು ಮುನ್ನುಡಿಯನ್ನ ಬರೆದು ಇಡೀ ಕೃತಿನ ಓದಿ ಇದಕ್ಕೊಂದು ಒಳ್ಳೆ ಮುನ್ನುಡಿನ ಬರೆದಿದ್ದಾರೆ. ಮತ್ತು ಲೇಖಕರ ಬಗ್ಗೆ ಸಾಕಷ್ಟು ಅವರು ಒಳ್ಳೆಯ ಮಾತನ್ನು ಅವರು ಹೇಳಿದ್ದಾರೆ. ಈ ಕೃತಿ ಯಶಸ್ಸು ಸಾಧನೆ ಮಾಡುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಯುವ ಜನತೆಗೂ ಇದು ಸಹಕಾರಿಯಾಗುತ್ತೆ. ಒಂದು ಗೆಲುವಿನ ಒಂದು ಆಪ್ತ ಮಿತ್ರನಂತೆ ಇದು ಕೆಲಸ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಅವರ ಮಾತಲ್ಲಿ ಸಾರಾಂಶ ಸಿಗುತ್ತೆ. ಇದರಲ್ಲಿ ನನಗೆ ಪ್ರತಿಯೊಂದು 20 ಪ್ರೇಮ್ಗಳು ಚೌಕಟ್ಟು ಅಂತ ಹೇಳ್ಬೋದು, 20 ಲೇಖನಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ. ನೀವು ಯಾವುದೇ ಲೇಖನದಿಂದ ನೀವು ಓದ್ಬೋದು, ಇದನ್ನ ಇಡೀ ಫಸ್ಟ್ ಇಂದನೇ ಓದ್ಬೇಕು ಅಂತಲ್ಲ. ನೀವು ತೆಗೆದು ಯಾವ ಪೇಜ್ ಬೇಕಾದ್ರೂ ಓದ್ಬೋದು. ಅಲ್ಲಿ ನಮಗೆ ಒಂದೇನು ಒಂದು ಚಾರ್ಜ್ ಮಾಡುವಂತ ಒಂದು ಬರಹ ಈ ಶ್ರೀನಿವಾಸ ಮೂರ್ತಿ ಅವರ ಬರಹಗಳಲ್ಲಿ ಇದೆ. ಏಕೆಂದ್ರೆ ಈ ಒಂದು ಪರಿವಿಡಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಅಪ್ಪ ಆ ಒಂದು ಲೇಖನಗಳ ಒಂದು ಇದರಲ್ಲೇ ಅಷ್ಟೊಂದು ಎನರ್ಜಿ ಇದೆ. ಉದಾಹರಣೆಗೆ ನೋಡಿ, ಸವಾಲುಗಳಿಗೆ ಎದೆಯೊಡ್ಡಬೇಕಂತೆ. ಯಾವತ್ತು ನಾವು ಸವಾಲುಗಳನ್ನ ಯಾವಾಗ ನಾವು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರಲ್ವೋ ಅವಾಗ ಯಶಸ್ಸು ಸಾಧನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಏಕೆಂದ್ರೆ ನಾವು ಸಾಧನೆ ಮಾಡಬೇಕಂತ ಹೊರಟಾಗ ಹಲವಾರು ಅಡ್ಡಿ ಆತಂಕಗಳು ಬರ್ತವೆ. ಅದನ್ನು ಹೇಗೆ ನಾವು ಜಯಿಸಬೇಕು, ಹೇಗೆ ಆ ಒಂದು ಸವಾಲನ್ನು ನಾವು ಪರಿಹರಿಸಬೇಕು ಅನ್ನುವಂಥ ಒಂದು ಅಂಶ ಬಹಳ ಮುಖ್ಯ ಆಗುತ್ತೆ. ಅದನ್ನು ಎಳೆ ಎಳೆಯಾಗಿ ಆ ಒಂದು ಲೇಖನದಲ್ಲಿ ಅವರು ವಿವರಿಸ್ತಾರೆ. ಜೊತೆಗೆ ನಾವು ಯಶಸ್ಸು ಸಾಧಿಸಬೇಕು ಅಂತಂದ್ರೆ ನಾವು ಗುರಿನ ಹೇಗೆ ನಿರ್ಧರಿಸ್ಕೋಬೇಕು, ಆ ಗುರಿ ನಿರ್ಧರಿಸಿಕೊಂಡು ನಾವು ಹೋಗ್ತಾ ಇರುವಾಗ ಏನೆಲ್ಲ ಅಡ್ಡಿ ಆತಂಕ ಬರ್ತಾವೆ ಮತ್ತು ಬಂದಾಗ ಹೇಗೆ ನಾವು ಅದನ್ನ ಪರಿಹರಿಸಬೇಕು ಅನ್ನುವಂಥ ಮಹತ್ವದ ಅಂಶಗಳನ್ನ ಅವರ ಲೇಖನಗಳಲ್ಲಿ ಒಂದು ಪದ ಪದಗಳಲ್ಲಿಯೂ ಕೂಡ ಅವರು ಒಂದು ಎಳೆಎಳೆಯಾಗಿ ಅವರು ನಮಗೆ ಬಿಡಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಇದು ನಿಜಕ್ಕೂ ಕೂಡ ಸಾಧನೆ ಮಾಡಬೇಕಂತ ಹೊರಟ ಪ್ರತಿಯೊಬ್ಬ ಮನಸ್ಸಿಗೂ ಕೂಡ ಒಂದು ಆಪ್ತ ಮಿತ್ರನಂತ ಇದು ಕೆಲಸವನ್ನ ಮಾಡುತ್ತೆ. ಅದಕ್ಕೆ ನಾನು ಹೇಳಿದೆ, ಯಾವುದೇ ಒಂದು ಲೇಖನಗಳನ್ನ ನಾವು ತೆಗೆದು ಓದ್ಬೋದು ಅಂತ ನಾನು ಹೇಳಿದೆ. ಮತ್ತು ಈ ಒಂದು ಕೃತಿಯನ್ನ ಅವರು
ತಮ್ಮ ಒಂದು ದಶಕದ ಜರ್ನಿಯಲ್ಲಿ ಬಂದಂತ ವಿದ್ಯಾರ್ಥಿಗಳಿಗೆ ಅವರು ಅರ್ಪಣೆ ಮಾಡಿದ್ದಾರೆ. ಅಲ್ಲಿ ಗೊತ್ತಾಗುತ್ತೆ, ಯಾಕೆಂದ್ರೆ ವ್ಯಕ್ತಿತ್ವ ವಿಕಸನ ಬುಕ್ಗಳು ಸಾವಿರಾರು ಕೃತಿಗಳು ಬಂದಿದ್ದಾವೆ, ಯಾರು ಅನುಭವಿಸಿ ಬರೆದಿದಾರಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳ ಜೊತೆ ಹೆಚ್ಚು ಒಡನಾಟನ ಇಟ್ಕೊಂಡು ಅವ್ರ ಜೊತೆನೆ ಬಂದಂತ ಶ್ರೀನಿವಾಸ ಮೂರ್ತಿ ಅವರು ಈ ಒಂದು ಕೃತಿಯನ್ನ ಬರೆದಿದ್ದರಲ್ಲಿ ಹೆಚ್ಚು ಅರ್ಥ ಇದೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ಅವರು ಕೊಟ್ಟಿದ್ದಾರೆ, ಅದು ತುಂಬಾ ಇಲ್ಲಿ ಮುಖ್ಯ ಆಗುತ್ತೆ. ಮತ್ತು ಕೊನೆಯಲ್ಲಿ ಒಂದು ಲೇಖನ ಇದೆ, 19ನೇ ಲೇಖನ, ಗೆಲ್ಲಬೇಕೆಂದರೆ ಓಡಲೇಬೇಕು ಅನ್ನುವಂತ ಒಂದು ಲೇಖನ ಇದೆ, ತುಂಬಾ ಅದ್ಭುತವಾಗಿದೆ ಅದು. 97ನೇ ಪೇಜ್ ಅಲ್ಲಿ ಅದು ಇದೆ, ತುಂಬಾ ಚೆನ್ನಾಗಿದೆ. ಏಕೆಂದ್ರೆ ಇದೊಂದು ನಾವು ಒಂದು ಟ್ರ್ಯಾಕ್ ಮೇಲೆ ಹೋಗ್ತಾ ಇರ್ತೀವಿ, ಆ ಟ್ರ್ಯಾಕ್ ಇಲ್ಲ ಅಂದ್ರೆ ಆ ಟ್ರ್ಯಾಕ್ ಮೇಲೆ ಹೋಗಿಲ್ಲ ಅಂದ್ರೆ ನಾವು ಓಡ್ಲಿಕ್ಕೆ ಆಗಲ್ಲ, ಒಂದು ಟ್ರ್ಯಾಕ್ ಹಾಕೋಬೇಕಾಗತ್ತೆ. ಹಾಗೆ ನಾವು ಜೀವನದಲ್ಲೂ ಕೂಡ ಒಂದು ಸಿದ್ಧತೆಯನ್ನ ಮಾಡಿಕೊಂಡು ಒಂದು ದಾರಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಶಾರ್ಟ್ ಕಟ್ ಇಲ್ಲ, ನಾವು ಯಶಸ್ ಪಡಿಬೇಕು ಅಂತಂದ್ರೆ ಯಾವುದೇ ಅಡ್ಡದಾರಿಗಳು ಇಲ್ಲ. ಬೈ ಚಾನ್ಸ್ ಇದ್ರೂ ಕೂಡ ಅದು ಸುದೀರ್ಘವಾಗಿ ನಿಲ್ಲೋದಿಲ್ಲ. ಅದು ಯಾವತ್ತು ನಮ್ಮ ಯಶಸ್ಸು ಹಂತ ಹಂತವಾಗಿ ಹೋಗ್ಬೇಕು, ಅದು ಶ್ರಮ ಪಟ್ಟೇ ಹೋಗ್ಬೇಕು, ಅವಾಗ್ಲೇ ಆ ಒಂದು ಯಶಸ್ಸಿಗೆ ಒಂದು ಅರ್ಥ ಇರುತ್ತೆ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ಅದ್ಭುತವಾದಂತ ಒಂದು ಲೇಖನ ಅಲ್ಲಿ ಇದೆ, ಮನಸ್ಸು ಯಾವತ್ತೂ ಕುದಿಯುವ ಪಾತ್ರೆ ಅಂತ ಆಗ್ಬಾರದು ಅಂತ ಅವ್ರು ಹೇಳ್ತಾರೆ. ಏಕೆಂದ್ರೆ ಮನಸ್ಸು, ಅದರಲ್ಲೂ ಯುವ ಮತ್ತು ವಿದ್ಯಾರ್ಥಿಗಳ ಮನಸ್ಸು ಒಂದು ಚಂಚಲ ಮನಸ್ಸು, ಅದಕ್ಕೆ ಮರ್ಕಟಕ್ಕೆ ಅದನ್ನ ಹೋಲಿಸ್ತಾರೆ. ಅದು ತುಂಬಾ ಚೆನ್ನಾಗಿ ಅವರು ಹೇಳಿದ್ದಾರೆ. 38ನೇ ಪುಟದಲ್ಲಿ ಆ ಒಂದು ಲೇಖನ ಇದೆ, ಅದ್ಭುತವಾಗಿ ಒಂದು ಸೈಂಟಿಫಿಕ್ ಆಗಿ ಅವರು ಅದನ್ನ ವಿವರಿಸ್ತಾರೆ. ಅದನ್ನ ನೋಡಿ, ಚಂಚಲತೆಗೆ ಮತ್ತೊಂದು ಹೆಸರೇ ಮನಸ್ಸು. ಯಾಕೆ ಮನಸ್ಸಿನ ಚಂಚಲತೆ ಅಂತಾನೆ ವಹಿಸ್ಬಿಡ್ತಾರೆ, ಒಮ್ಮೆ ಇದ್ದ ಹಾಗೆ ಇನ್ನೊಮ್ಮೆ ಇರುವುದಿಲ್ಲ. ಹಾಗಾಗಿಯೇ ಇದನ್ನು ಮರ್ಕಟಕ್ಕೆ ಹೋಲಿಸಿರುವುದು. ಮನಸ್ಸು ಎಂಬುದು ಕೇಂದ್ರೀಕೃತಗೊಂಡಿರುವುದು ಮೆದುಳಿನಲ್ಲಿ ಎನ್ನುತ್ತಾರೆ. ಈ ಮೆದುಳು ಎಂತಹ ಅದ್ಭುತವೆಂದರೆ ಪ್ರತಿ ಸೆಕೆಂಡಿಗೂ ಸುಮಾರು 10,000 ಮಾಹಿತಿಯನ್ನು ಪಡೆಯುತ್ತದೆ ಮತ್ತು ಈ ಮಾಹಿತಿಯನ್ನು ಕ್ರೋಢೀಕರಿಸಿ ಅರ್ಥೈಸಿ ಪ್ರತಿಕ್ರಿಯಿಸಲು 10,000 ಕೋಟಿ ನರಕೋಶಗಳು ಯಾವಾಗಲೂ ಕೆಲಸ ಮಾಡ್ತವೆ ಎನ್ನುತ್ತದೆ ಜೀವ ವಿಜ್ಞಾನ. ಮೆದುಳಿಗೆ ಕೆಲಸ ಅತಿಯಾದಾಗ, ಮನಸ್ಸು ಯಾವುದಾದರೂ ವಿಷಯದ ಬಗ್ಗೆ ಅತಿಯಾಗಿ ಚಿಂತಿಸಿದಾಗ, ಪ್ರೀತಿಸಿದ್ದು ಅಥವಾ ಅತಿಯಾಗಿ ಇಷ್ಟಪಟ್ಟದ್ದು ಸಿಗದೆ ಹೋದಾಗ, ಅವಮಾನ ಆದಾಗ ಮುಂತಾದ ಸಂದರ್ಭಗಳಲ್ಲಿ ಆ ಬಗೆಗೆ ಮನಸ್ಸು ಕೇಂದ್ರೀಕೃತಗೊಂಡು ಖಿನ್ನತೆ ಎದುರಾಗ್ತದೆ. ಇದನ್ನು ಇನ್ನೊಂದು ಅರ್ಥದಲ್ಲಿ ನಾವು ಮಾನಸಿಕ ಒತ್ತಡ ಅಂತೇವೆ. ಒಟ್ಟು 23% ಜನ ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಭಾವನಾತ್ಮಕ ಒತ್ತಡಗಳಿಂದ 90% ಜನ ಬಳಲುತ್ತಾರೆ ಎನ್ನುತ್ತವೆ ಒಂದು ಅಂಕಿ ಅಂಶಗಳು. ಯಾಕೆ ಯಾವಾಗ ನಮ್ಮ ಮನಸ್ಸನ್ನ ನಾವು ಒಂದು ಅದಕ್ಕೆ ತಂದಿಲ್ಲ ಅಂತಂದ್ರೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ ಅದಕ್ಕೆ ಹೇಳ್ತಾರೆ ಸೆಲ್ಫ್ ವಿತ್ ವಿಕ್ಟ್ರಿ ಅಂತ. ನಾವ್ ಯಾವತ್ತು ನಮ್ಮ ವಿಜಯದ ಜೊತೆ ನಾವು ಒಂದು ಸೆಲ್ಫಿ ತಗೊಳ್ಬೇಕಾಗತ್ತೆ, ಅಂದ್ರೆ ಅದ್ರ ಜೊತೆ ನಾವು ಒಂದು ಒಡನಾಟನ ಇಟ್ಕೊಳ್ಬೇಕಾಗತ್ತೆ. ಯಾವಾಗ ನಾವು ಆಪ್ತ ಸ್ನೇಹಿತನಾಗಿ ಅದನ್ನ ನಾವು ಮಾಡ್ಕೊಳ್ತೇವೆ, ಆ ಗೆಲುವಿನ ಸೂತ್ರಗಳು ಏನಿದಾವಲ್ಲ, ಏನು ಸತತವಾದ ಪರಿಶ್ರಮ ಇರಬಹುದು, ಆತ್ಮವಿಶ್ವಾಸ ಇರಬಹುದು, ಸಂಬಂಧಗಳಿರಬಹುದು, ಮತ್ತು ನಾವು ಯಾರ ಜೊತೆ ಒಡನಾಟ ಇಟ್ಕೊಳ್ಬೇಕನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಒಂದು ಗುರಿ ಇಟ್ಕೊಂಡಾಗ, ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ, ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಬೇಕಾಗುತ್ತೆ. ನಮ್ಮ ಸೂಕ್ತ ಮನಸ್ಸಲ್ಲಿ ಅದನ್ನ ನಾವು ಪಟ್ಟಿ ಮಾಡಿಕೊಂಡ್ರೆ, ನಾವು ಅದನ್ನ ಸೇರಿಸ್ಕೊಂಡ್ರೆ, ಅದು ಅಗಾಧವಾಗಿ ಆ ಒಂದು ನನಗೆ ಇದು ಬೇಕೇ ಬೇಕು ಅಂತ ಹೊರಟಾಗ, ಖಂಡಿತವಾಗ್ಲೂ ಆ ಒಂದು ದೈವ ಕೂಡ ನಮಗೆ, ಆ ಪ್ರಕೃತಿ ಕೂಡ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಏನು ಆಯ್ಕೆ ಮಾಡ್ಕೊಳ್ತೀವಿ, ಆಯ್ಕೆನಲ್ಲಿ ನಾವು ಯಾವ ಟ್ರ್ಯಾಕಲ್ಲಿ ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ. ಇಲ್ಲಿ ಇರುವಂತಹ ಪ್ರತಿ ಲೇಖನಗಳು ಕೂಡ ಒಂದೊಂದು ವಿಷಯದ ಬಗ್ಗೆ ತುಂಬಾ ಅತ್ಯದ್ಭುತವಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಯುವ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹುಶಃ ಈ ಟೈಮಲ್ಲಿ ಇದು ಬುಕ್ ಸಿಕ್ಕಿದ್ರೆ, ಖಂಡಿತವಾಗ್ಲೂ ನಿಮ್ಮ ಮಹತ್ವಾಕಾಂಕ್ಷೆಯ ಗುರಿಗಳಿಗೆ ಇದು ಒಂದು ಆಪ್ತ ಮಿತ್ರನಂತೆ ನಿಮ್ ಜೊತೆ ಕೈ ಹಿಡಿದು ನಡೆಸುತ್ತೆ ಅಂತ ನಾನು ಹೇಳ್ಬೋದು. ಅವರು ನಾ ಸೋಮೇಶ್ವರ್ ಅವರು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಈ ಪುಸ್ತಕದಲ್ಲಿ ಯುವ ಜನತೆ ತಮ್ಮ ಗುರಿಯನ್ನು ನಿರ್ಧರಿಸಿಕೊಳ್ಳುವುದು ಹೇಗೆ, ಆ ಗುರಿಯನ್ನು ಹೇಗೆ ಸಾಧನೆ ಮಾಡಿ ಹೇಗೆ ಸಾಧಿಸಬೇಕು, ಗುರಿ ಸಾಧನೆಯಲ್ಲಿ ಯಾವ ಯಾವ ಅಡ್ಡಿ ಆತಂಕಗಳು ಬರುತ್ತವೆ, ಅವುಗಳನ್ನು ಹೇಗೆ ನಿವಾರಿಸಿಕೊಳ್ಬೇಕು, ನಮ್ಮ ಗುರಿಯನ್ನು ತಲುಪಲು ಅಗತ್ಯವಾದ ಶಕ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಬಟ್ ಹೇಗೆ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಅವಾಗಲೇ ಹೇಳಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅಗಾಧವಾದಂತ ಒಂದು ಶಕ್ತಿ ಇರುತ್ತೆ, ಮತ್ತು ನೆಗೆಟಿವ್ ಕೂಡ ಅಂಶಗಳು ಕೂಡ ಇರ್ತವೆ, ಬಟ್ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅದನ್ನ ಹೆಚ್ಚು ಬೆಳೆಸ್ತೀವಿ ಅನ್ನೋದು ಮುಖ್ಯ. ಈಗ ಜಮೀನಿನಲ್ಲಿ
ಕಳೆ ಕೇಳ್ತೀವಿ, ಕಳೆ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ಜೀವ ನಮ್ಮ ವ್ಯಕ್ತಿತ್ವದಲ್ಲಿ ಇರುವಂತ ಆ ನೆಗೆಟಿವ್ ಕ್ವಾಲಿಟೀಸ್ ಎಲ್ಲ ನಾವು ರಿಮೂವ್ ಮಾಡಬೇಕಾಗತ್ತೆ, ಕಳೆ ಕೀಳಬೇಕಾಗತ್ತೆ. ನಮ್ಮ ವ್ಯಕ್ತಿತ್ವದಲ್ಲಿ ಇರುವಂತ ಸಕಾರಾತ್ಮಕ ಗುಣಗಳನ್ನೇ ನಾವು ಹೆಚ್ಚು ಒತ್ತು ಕೊಟ್ಟು ಸ್ವಲ್ಪ ಕೃಷಿ ಮಾಡಿದ್ರೆ ಅದನ್ನ ಒಂದು ದೊಡ್ಡದಾಗಿ ಬೆಳೆಸಿದಾಗ ಏನಾಗುತ್ತೆ, ನಮ್ಮ ಮಹತ್ವಾಕಾಂಕ್ಷೆಗಳಿಗೆ ಅವು ಪೂರಕವಾಗಿ ಕೆಲಸವನ್ನ ಮಾಡಿದಾಗ ಖಂಡಿತವಾಗ್ಲೂ ನಾವೇನು ಗುರಿ ಇಟ್ಕೊಳ್ತೀವಲ್ಲ, ಏನು ಮಹತ್ವಾಕಾಂಕ್ಷೆಯ ಒಂದು ಯಶಸ್ಸು ಪಡಿಬೇಕು ಅಂತ ಅನ್ಕೊಂಡಿರ್ತೀವಲ್ಲ, ಖಂಡಿತವಾಗ್ಲೂ ಅದನ್ನ ನಾವು ಪಡೆದೇ ಪಡಿತೀವಿ. ಈ ಒಂದು ಯಶಸ್ಸು ಪಡಿಲಿಕ್ಕೆ ಇಂತಹ ಕೃತಿಗಳು ಅತ್ಯದ್ಭುತವಾಗಿ ನಮಗೆ ಬೇಕಾಗ್ತವೆ. ಅದಕ್ಕೆ ನಾನು ಹೇಳಿದ್ದು ಸಾವಿರದ ಪುಸ್ತಕ ಅಂತ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಆ ಒಂದು ಮಾಲಿಕೆಗೆ ಈ ಕೃತಿ ಕೂಡ ಸೇರುತ್ತೆ. ಇದಕ್ಕೆ ಸಾವ ಇಲ್ಲ ಈ ಕೃತಿಗಳಿಗೆ. ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೀವು ಎಷ್ಟು ಸಾರಿ ಓದ್ತೀರಾ ಅಷ್ಟು ನೀವು ಚಾರ್ಜ್ ಆಗ್ತೀರಾ, ನಿಮ್ಮ ಗೆಲುವಿಗೆ ಹತ್ರ ಹೋಗ್ತಾ ಇರ್ತೀರಾ ಅನ್ನೋ ಒಂದು ಮಾತನ್ನ ಹೇಳ್ತಾ ಇಂಥ ಒಂದು ಅತ್ಯದ್ಭುತ ಒಂದು ಕೃತಿಗಳನ್ನ ಕೊಟ್ಟಂತ ಶ್ರೀನಿವಾಸ ಮೂರ್ತಿ ಸುಂಡ್ರಳ್ಳಿ ಅವರಿಗೆ ನಾನು ಖಂಡಿತವಾಗ್ಲೂ ಎಲ್ಲ ಯುವ ಸಮೂಹದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಓದುಗರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಮತ್ತು ಇಂಥ ಕೃತಿಗಳು ಇನ್ನೇ ಹೆಚ್ಚೆಚ್ಚು ಅವರಿಗೆ ಬರಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಬರೀ 95 ರೂಪಾಯಿ ಅಷ್ಟೇ ಇದೆ, 20 ಲೇಖನ ಇದೆ, ಬರೀ ಒಂದು ಲೇಖನಕ್ಕೆ 5 ರೂಪಾಯಿ ಅಷ್ಟೇ, ಅಂದರೆ ಟೀಗಿಂತ ಕಡಿಮೆ ಬೆಲೆ ಇರುತ್ತೆ. ಹಾಗಾಗಿ ದಯವಿಟ್ಟು ಈ ಕೃತಿ ಓದಿಲ್ಲ ಅಂದರೆ ವಿದ್ಯಾರ್ಥಿಗಳು ಇವತ್ತೇ ಈ ಕೃತಿಯನ್ನ ಓದಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಮತ್ತೊಂದು ಕೃತಿ ತಗೊಂಡು ನಾನು ಮುಂದಿನ ವಾರ ಭೇಟಿ ಆಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.